ದಿನೇ ದಿನೇ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮತ್ತೊಂದೆಡೆ ವೈದ್ಯೋಹರಿ ನಾರಾಯಣ ಎಂದು ನಾವು ನಂಬಿರುವ ಕೆಲ ವೈದ್ಯರುಗಳೇ ಆಸ್ಪತ್ರೆಗಳೇ ಸುಲಿಗೆಗೆ ನಿಂತಿರುವುದು ದುರಾದೃಷ್ಟಕರ ಸಂಗತಿ. ಕೋವಿಡ್ ಪೇಷಂಟ್ಗಳಿಗೆ ಎಚ್ಆರ್ ಸಿಟಿ ಸ್ಕ್ಯಾನ್ ಅಂತ ಮಾಡ್ತಾರೆ, ಅದರಲ್ಲೂ ಹಣ ಸುಲಿಗೆಗೆ ನಿಂತಿದ್ದಾರೆ. ಈ ಕುರಿತು ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಕೆಲ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ. ನಮಸ್ಕಾರ, ನಾನು ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಕೋವಿಡ್ ಪೇಷಂಟ್ಸ್ಗೆ ಎಚ್ಆರ್ ಸಿಟಿ ಸ್ಕ್ಯಾನ್ ಅಂತ ಲಂಗ್ಸ್ ಸ್ಕ್ಯಾನ್ ಮಾಡ್ತಾರೆ. ಅಂಥವರು ಒಂದು ಸ್ಕ್ಯಾನ್ಗೆ 6,000 ರಿಂದ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂಥವ್ರಿಗಾಗಿ ಬಹಳ ಉಪಯುಕ್ತವಾದಂಥ ಮಾಹಿತಿ ಇದು, ದಯವಿಟ್ಟು ಹಂಚಿಕೊಳ್ಳಿ. ಜಸ್ಟ್ ಇಮ್ಯಾಜಿನ್, ಒಂದು ಮನೆಯಲ್ಲಿ 6 ರಿಂದ 10 ಜನಕ್ಕೆ ಈ ಎಚ್ಆರ್ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಬರೀ ಸ್ಕ್ಯಾನ್ಗೇನೆ 50-60 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಹಾಗಾದರೆ ಏನು ಮಾಡಬೇಕು? ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ PMSSY ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಅದರ ಒಳಗಡೆ ಇರುವ 24/7 ಲ್ಯಾಬಲ್ಲಿ ಎಚ್ಆರ್ ಸಿ ಟಿ ಸ್ಕ್ಯಾನು 2,200 ರೂಪಾಯಿ ಮಾತ್ರ, 2,200 ರುಪೀಸ್ ಮಾತ್ರ. ನನಗೆ ಇದು ಸಿಕ್ಕಿರುವ ಪಕ್ಕಾ ಮಾಹಿತಿ. ದಯವಿಟ್ಟು ಈ ನ್ಯೂಸ್ನ ನಿಮಗೆ ಗೊತ್ತಿರುವ ಎಲ್ಲರೊಟ್ಟಿಗೆ ಹಂಚಿಕೊಳ್ಳಿ. ಸ್ಟೇ ಸೇಫ್, ಟೇಕ್ ಕೇರ್. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.